ವಿದ್ಯಾರ್ಥಿಗಳೇ ದ ಯುನಿಕ್ ಡ್ರೀಮ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ನೀವು ನಮ್ಮ ಸಂಸ್ಥೆಯ ಹಲವಾರು ವಿಷಯಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ನೋಡಿದ್ದೀರಾ, ಅದರ ಲಾಭವನ್ನು ಪಡ್ಕೊತಾ ಇದ್ದೀರ ಅಂತ ಅನ್ಕೋತೀವಿ. ಅದೇ ಪ್ರಯತ್ನದಲ್ಲಿ ಮುಂದಿನ ಒಂದು ವಿಡಿಯೋವನ್ನು ನಿಮಗಾಗಿ ನಾವು ಇವತ್ತು ತೊಗೊಂಡು ಬಂದಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುವಾಗ ನಿಮಗೆ ಓದು ಎಷ್ಟು ಮುಖ್ಯವಾಗಿರುತ್ತೋ ಅದೇ ರೀತಿ ಓದಿಗೆ ಬೇಕಾದ ಅಧ್ಯಯನ ಸಾಮಗ್ರಿಗಳು ಅಷ್ಟೇ ಮುಖ್ಯವಾಗಿರುತ್ತವೆ. ಸೊ ಆ ನಿಟ್ಟಿನಲ್ಲಿ ನೀವು ಯಾವ ಪುಸ್ತಕಗಳನ್ನು ಯಾವ ಗ್ರಂಥಗಳನ್ನು ಬಳಸಬೇಕು ಅದರ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿಯನ್ನು ಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಹೇಳೋದಾದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಸಾಮಾನ್ಯ ವಿಜ್ಞಾನ ಹಾಗೂ ಸಂವಿಧಾನ ಎಂಬ ವಿಷಯಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಸೊ ಯಾವುದೇ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ನಡೆಸುವಾಗ ನಿಮಗೆ 5ನೇ ತರಗತಿಯಿಂದ SSLC ಅಥವಾ PUC ವರೆಗಿನ ಪುಸ್ತಕಗಳು ಬೇಸ್ ಆಗೇ ಇರ್ತವೆ. ಅವು ನಿಮಗೆ ಅವಶ್ಯಕವಾಗಿ ಅಧ್ಯಯನ ಮಾಡಲೇಬೇಕು. ಅದಲ್ಲದೆ ನೀವು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೇರೆ ಯಾವ ಗ್ರಂಥಗಳನ್ನು ಓದಬೇಕು ಅನ್ನೋದು ತುಂಬ ಮಹತ್ವದ ಪಾತ್ರವನ್ನು ಇಲ್ಲಿ ವಹಿಸುತ್ತೆ. ಯಾಕಂದರೆ ಎಲ್ಲರೂ ಓದ್ತಾರೆ, ಬಟ್ ಏನನ್ನು ಓದಬೇಕು, ಎಷ್ಟನ್ನು ಓದಬೇಕು ಅನ್ನೋದರ ಮಾಹಿತಿ ಅವರಿಗಿರೋದಿಲ್ಲ. ಸೊ ಅಂತಹ ಒಂದು ಮಾಹಿತಿಯನ್ನು ಒದಗಿಸುವ ಇವತ್ತು ಸಣ್ಣ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಿದ್ದೀವಿ. ಸೊ ಮೊದಲನೇದಾಗಿ ನೋಡೋದಿದ್ರೆ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಫೋಕಸ್ ಮಾಡುವಂತಹ ಒಂದು ಇತಿಹಾಸ ವಿಷಯವನ್ನು ನೋಡೋದಿದ್ರೆ ಇಲ್ಲಿ KNR ಅವರ ಪ್ರಮುಖ ಪುಸ್ತಕವಾಗಿರುವಂತಹ ಭಾರತದ ಇತಿಹಾಸದ ವಿಷಯ ಇರಬಹುದು, ಅಥವಾ ನಮ್ಮ KE SADASHIVAM ಬರೆದಿರುವಂತಹ ಸಮಗ್ರ ಭಾರತದ ಇತಿಹಾಸ ಪುಸ್ತಕ ಇರಬಹುದು, ಅಥವಾ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕಾಮತ್ರವರು ಬರೆದಿರುವ ಇತಿಹಾಸದ ಪುಸ್ತಕ ಇರಬಹುದು. ಈ ಎಲ್ಲ ಪುಸ್ತಕಗಳನ್ನು ನೀವು ಓದಿದ್ದೇ ಆದರೆ ಅಥವಾ ಅವುಗಳ ಸದ್ಬಳಕೆಯನ್ನು ಪಡೆದಿದ್ದೇ ಆದರೆ ನೀವು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಇತಿಹಾಸದ ಎಲ್ಲ ವಿಷಯಗಳನ್ನು ಇಲ್ಲಿ ನೀವು ಕವರ್ ಮಾಡಬಹುದಾಗಿದೆ. ಇನ್ನು ಎರಡನೇದಾಗಿ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ನದಿಗಳು, ಸರೋವರಗಳ ವಿಷಯಗಳನ್ನು ಓದೋದಿದ್ರೆ ರಂಗನಾಥರವರ ವಿಷಯಗಳು ಇರಬಹುದು, ಅವರ ಬರೆದಿರುವ ಪುಸ್ತಕಗಳು ಇರಬಹುದು, ಪ್ರಾಕೃತಿಕ ಭೂಗೋಳಶಾಸ್ತ್ರ ಪುಸ್ತಕ ಹಾಗೂ ವಿಜಾರ್ಡ್ ಪಬ್ಲಿಕೇಶನ್ಸು ಮತ್ತು ಅರಿಹಂತ್ ಪಬ್ಲಿಕೇಶನ್ಸ್ ಅವರ ಇಂಗ್ಲಿಷ್ ಮಾಧ್ಯಮದಲ್ಲಿರುವ ಬುಕ್ಸ್ಗಳನ್ನು ರೆಫರ್ ಮಾಡಿದ್ದೇ ಇದ್ರೆ ಜಾಗ್ರಫಿಯಲ್ಲಿರುವ ಎಲ್ಲ ವಿಷಯಗಳನ್ನು ಕವರ್ ಮಾಡಬಹುದಾಗಿದೆ. ಇನ್ನು ಭಾರತದ ಸಂವಿಧಾನಕ್ಕೆ ವಿಷಯ ಬಂದರೆ PSIಗೆ KSIಗೆ ಅತಿ ಹೆಚ್ಚು ಇತಿಹಾಸ ಬಿಟ್ಟರೆ ನೆಕ್ಸ್ಟ್ ಅತಿ ಹೆಚ್ಚು ಕೇಳುವ ಪ್ರಶ್ನೆಗಳು ಭಾರತದ ಸಂವಿಧಾನದ ಮೇಲೆ ಇರೋದ್ರಿಂದ ಸೊ ಸಂವಿಧಾನ ಅಂತ ಹೇಳಿದಾಗ ಎಲ್ಲ ಪುಸ್ತಕಗಳನ್ನು ಓದೋ ಬದಲಿಗೆ ವಿಶೇಷವಾಗಿ ಸಂವಿಧಾನದ ಮೇಲೆ ಅಧ್ಯಯನವನ್ನು ಮಾಡಿರುವಂತಹ HM ರಾಜಶೇಖರ್ ಅವರ ಭಾರತದ ಸಂವಿಧಾನ ಮತ್ತು ರಾಜಕೀಯ, ಸರ್ಕಾರ ಮತ್ತು ರಾಜಕೀಯ ಎಂಬ ಎರಡು ಸಂಪುಟದ ಪುಸ್ತಕಗಳನ್ನು, ಇನ್ನು ಗೌರ್ಮೆಂಟ್ ಪಬ್ಲಿಕೇಶನ್ಸ್ನ ಪುಸ್ತಕಗಳನ್ನು ಅಥೆಂಟಿಕ್ ಆಗಿ ವಿಧಿಗಳನ್ನು ಓದೋ ಸಲುವಾಗಿ ಇರಬಹುದು, ಇಂಗ್ಲಿಷ್ ಮೀಡಿಯಂ ಓದೋದಿದ್ರೆ ಲಕ್ಷ್ಮೀಕಾಂತ್ರವರು ಬರೆದಿರುವ ಇಂಡಿಯನ್ ಪಾಲಿಟಿ ಎಂಬ 5ನೇ ಆವೃತ್ತಿಯ ಪುಸ್ತಕಗಳು ಇರಬಹುದು, ಅಥವಾ ಸಾಮಾನ್ಯ ಇವಾಗಲೇ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಮೆರಗು ಪಬ್ಲಿಕೇಶನ್ಸ್ ಅವರ ಭಾರತದ ಸಂವಿಧಾನ ಎಂಬ ಮೇರುನಂದನರ ಪುಸ್ತಕವನ್ನು ನೀವಿಲ್ಲಿ ಬಳಸಬಹುದಾಗಿದೆ. ಸೊ ಈಗಾಗಲೇ ಭಾರತದ ಸಂವಿಧಾನವನ್ನು ಹೇಳಿದ ಹಾಗೆ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಿದ್ರೆ ಭಾರತದ ಅರ್ಥಶಾಸ್ತ್ರದ ಬಗ್ಗೆ ಹೇಳೋದಿದ್ರೆ ಸೊ ಆರ್ಥಿಕತೆಗೆ ಸಂಬಂಧಿಸಿದ ಹಾಗೆ ನೀವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು, ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ನೀವು ಗುಡೂರು ಭೀಮಸೇನ್ ಅವರ ಪುಸ್ತಕವನ್ನು ಹಾಗೂ ಇನ್ನೂ ಹಲವಾರು ಪಬ್ಲಿಕೇಶನ್ಸ್ಗಳಾದ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ಸ್ಗಳನ್ನು, ವಿಜಾರ್ಡ್ಗಳನ್ನು ಹಾಗೂ ಪ್ರತಿಯೋಗಿತಾ ದರ್ಪಣ್ಗಳನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ರೆಫರ್ ಮಾಡಬಹುದು. ಸೊ ನೆಕ್ಸ್ಟ್ ಹೇಳೋದು ತುಂಬ ಪ್ರಾಕ್ಟಿಕಲ್ ಆಗಿರುವ ವಿಷಯ, ಅದು ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ. ಸೊ ಸಾಮಾನ್ಯ ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿರುವ ಯಾವುದೇ ವ್ಯಕ್ತಿಗಳಿಗೆ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ವಿಷಯಗಳು ಸ್ವಲ್ಪ ಕಠಿಣ ಅನಿಸ್ಬೋದು, ಯಾಕಂದರೆ ಇವು ಪ್ರಾಯೋಗಿಕ ಅರ್ಥವನ್ನು ಬಯಸ್ತಾ ಇರುತ್ತೆ. ಸೊ ಹಾಗಾಗಿ ಅಗರ್ವಾಲ್ ಪಬ್ಲಿಕೇಶನ್ಸ್ ಇರ್ಬೋದು ಅಥವಾ ಅರಿಹಂತ್ ಪಬ್ಲಿಕೇಶನ್ಸ್ ಪುಸ್ತಕಗಳನ್ನು ರೆಫರ್ ಮಾಡುವುದರ ಜೊತೆಗೆ ನೀವು ಅದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ತರಬೇತಿಯ ಅವಶ್ಯಕತೆ ಇರುತ್ತೆ. ಯಾಕಂದರೆ ಹಳೆಯ ಕ್ವೆಶನ್ ಪೇಪರ್ಸ್ಗಳನ್ನು ಬಿಡಿಸಿರೋ ಮಾತ್ರಕ್ಕೆ ಅದೇ ವಿಷಯಗಳನ್ನು ಬೇರೆ ಬೇರೆ ಕ್ವೆಶನ್ಸ್ಗಳ ಜೊತೆಗೆ ಬಿಡಿಸಿರೋದ್ರಿಂದ ನಿಮಗೆ ಥಿಯರಿಯ ನಾಲೆಜ್ ಜೊತೆಗೆ ಪ್ರಾಕ್ಟಿಕಲ್ ಇರೋದ್ರಿಂದ ಸೊ ತುಂಬ ಈಸಿಯಾಗಿ ನೀವು ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿನ ಕವರ್ ಮಾಡ್ಬೋದು. ಸೊ ಈ ಹಂತದಲ್ಲಿ ನಿಮಗೆ ತರಬೇತಿಯ ಒಂದು ಸ್ವಲ್ಪ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ. ಇನ್ನು ಕರೆಂಟ್ ಅಫೇರ್ಸು ಮತ್ತು GK ಹೇಳೋದಿದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು GK ಮತ್ತು ಕರೆಂಟ್ ಅಫೇರ್ಸ್ ಮೇಲೇ ಬೇಸ್ ಇರೋದ್ರಿಂದ ಪ್ರತಿನಿತ್ಯ ನ್ಯೂಸ್ಗಳನ್ನು ನೋಡೋದು, ವೆಬ್ಸೈಟ್ಸ್ಗಳನ್ನು ಚೆಕ್ ಮಾಡೋದಿರ್ಬೋದು, ನ್ಯೂಸ್ ಪೇಪರ್ಗಳಾದ ಪ್ರಜಾವಾಣಿ ಅಥವಾ ವಿದ್ಯಾರ್ಥಿ ಮಿತ್ರ ಅಥವಾ ಸಪ್ಲಿಮೆಂಟ್ ಆಗಿರೋ ಪ್ರಜಾವಾಣಿಯ ಸಣ್ಣ ಸಪ್ಲಿಮೆಂಟ್ಸ್ಗಳನ್ನು ಓದೋದಿರ್ಬೋದು, ವೆಬ್ಸೈಟ್ಸ್ಗಳನ್ನು ಚೆಕ್ ಮಾಡೋದಿರ್ಬೋದು ಅಥವಾ ಹಲವಾರು ಇಯರ್ಲಿ ಬುಕ್ಸ್ಗಳನ್ನು ಓದೋದು, ಇವು ನಿಮಗೆ ಡೈಲಿ ಬೇಸ್ನ ಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತು GKಯ ನಾಲೆಜ್ಗಳನ್ನು
ನಿಮಗೆ ಕೊಡಬಹುದಾದಂತಹ ಪುಸ್ತಕಗಳು ಆಗಿವೆ. ಸೊ ಈಗಾಗಲೇ ನಾವು ನಿಮಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯ ಬಗ್ಗೆ ರೆಫರ್ ಮಾಡುವಂತಹ ಪುಸ್ತಕಗಳ ಮಾಹಿತಿಯನ್ನು ನೀಡಿರುವ ಹಾಗೆ, ಇನ್ನು ಈಗಾಗಲೇ ನೋಟಿಫಿಕೇಶನ್ ಆಗಿರುವಂತಹ ಪೊಲೀಸ್ ಇಲಾಖೆಯಲ್ಲಿ ಕರೆದಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ವಿಷಯವನ್ನು ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಅದೇನು ಅಂತಂದರೆ, ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ನಿಮಗೆ ವಿಶೇಷವಾಗಿ ಎರಡು ಪೇಪರ್ಗಳು ಇರ್ತವೆ. ಅದರಲ್ಲಿ ಎರಡನೇ ಪೇಪರು ಸಾಮಾನ್ಯ ಪತ್ರಿಕೆ, ಈಗಾಗಲೇ ನಾವು ಅದನ್ನು ತಿಳ್ಕೊಂಡ್ವಿ. ಬಟ್ ಯಾರು ಪಿ ಎಸ್ ಐನ ಫಸ್ಟ್ ಪೇಪರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅವರು ಪಿ ಎಸ್ ಐನ ಇಂಟರ್ವ್ಯೂಗಳನ್ನು ದಾಟಿ ಪಿ ಎಸ್ ಐ ಆಗೋದು ಆಲ್ಮೋಸ್ಟ್ ಖಚಿತವಾಗಿರುತ್ತೆ. ಸೊ ಹಾಗಾದರೆ ಆ ಪೇಪರ್ ಒನ್ನಲ್ಲಿ ಏನಿರುತ್ತೆ ಅನ್ನೋದನ್ನು ನೋಡೋದಾದರೆ, ವಿಶೇಷವಾಗಿ ಈ ಪತ್ರಿಕೆ ನಿಮಗೆ 50 ಅಂಕಗಳನ್ನು ಹೊಂದಿರುತ್ತೆ. ಸೊ 20 ಅಂಕಗಳಿಗೆ ನೀವಿಲ್ಲಿ ಪ್ರಬಂಧಗಳನ್ನು ಬರಿಬೇಕಾಗಿರುತ್ತೆ. ಎರಡನೇದಾಗಿ 20 ಅಂಕಗಳಿಗೆ ನೀವಿಲ್ಲಿ ಭಾಷಾಂತರವನ್ನು ಅಟೆಂಪ್ಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ವಿಶೇಷವಾಗಿ 10 ಅಂಕಗಳನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋದಕ್ಕೆ, ಇನ್ನೂ 10 ಅಂಕಗಳನ್ನು ಹಿಂಗದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡೋದಕ್ಕೆ ನೀವಿಲ್ಲಿ ವಿಶೇಷ ಒತ್ತನ್ನು ಕೊಡಬೇಕಾಗಿರುತ್ತೆ. ಇನ್ನು 10 ಅಂಕಗಳನ್ನು ಪೀಸಸ್ ರೈಟಿಂಗ್ ಅಂತಂದರೆ, ಒಂದು ಘಟನೆಗಳನ್ನು ನಿಮಗೆ ಕೊಟ್ಟಾಗ ಅದನ್ನು ನೀವು ಎಷ್ಟು ಕಡಿಮೆ ಶಬ್ದಗಳಲ್ಲಿ ಸಂಕ್ಷಿಪ್ತವಾಗಿ ಸಾರವನ್ನು ಬರಿತೀರಿ, ಪೀಸಸ್ ರೈಟಿಂಗ್ ನಿಮ್ಮಲ್ಲಿ ಕಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಈ ಮೂರು ಪೇಪರ್ ಸೆಗ್ಮೆಂಟ್ಸ್ಗಳನ್ನು ಸೇರಿಸಿ ಆ ಮೊದಲ ಪತ್ರಿಕೆ ನಿಮಗೆ 50 ಅಂಕಗಳಿಗೆ ಇರುತ್ತೆ. ಸೊ ಈ 50 ಅಂಕಗಳಲ್ಲಿ ನೀವು ಎಷ್ಟು ಮಿನಿಮಮ್ ಒಂದು 40 ಅಂಕ ದಾಟ್ತೀರಾ ಅಂತ ಹೇಳಿದ್ರೆ, ನೀವು ಪಿ ಎಸ್ ಐ ಆಗೋದ್ರಲ್ಲಿ ಎರಡನೇ ಮಾತು ಇಲ್ಲ ಅನ್ನೋದನ್ನು ನಾನು ನಿಮಗೆ 100% ಶ್ಯೂರಿಟಿನ ಕೊಡ್ಬೋದು. ಸೊ ಈ ಒಂದು ಪುಸ್ತಕಕ್ಕೆ ಸಂಬಂಧಿಸಿದಂತೆ ನೀವು ಯಾವುದಾದ್ರೂ ಪುಸ್ತಕಗಳನ್ನು ಅಥವಾ ಯಾವುದಾದ್ರೂ ಸೋರ್ಸಸ್ಗಳನ್ನು ರೆಫರ್ ಮಾಡೋದಿದ್ರೆ, ಸೊ ಫೋಕಸ್ ಪಬ್ಲಿಕೇಶನ್ ಅವರು ರೀಸೆಂಟ್ ಘಟನೆಗಳ ಬಗ್ಗೆ ನಿಮಗೆ ಪ್ರಚಲಿತ ಪ್ರಬಂಧಗಳ ಒಂದು ಪುಸ್ತಕವನ್ನು ಇರ್ಬೋದು, ಅಥವಾ ಅರವಿಂದ್ ಚೌಪಾಡಿ ಸರ್ ಅವರು ಪ್ರತಿ ಪಿ ಎಸ್ ಐಗೆ, ಇವತ್ತು ರಾಜ್ಯದಲ್ಲಿರುವ ಅತಿ ಹೆಚ್ಚು ಪಿ ಎಸ್ ಐಗಳು ಯಾವುದಾದ್ರೂ ಪ್ರಬಂಧ ಪುಸ್ತಕಗಳನ್ನು ಓದಿದ್ದಾರೆ ಅಂತಂದರೆ ಅದು ಅರವಿಂದ್ ಚೌಪಾಡಿರವರು ಸರ್ದೇ ಇರ್ಬೋದು. ಇನ್ನು ಅದರ ಜೊತೆಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಹೇಳೋದಿದ್ರೆ, ಯಾವ ವಿದ್ಯಾರ್ಥಿ ಪಿ ಎಸ್ ಐಗೆ ಟ್ರೈ ಮಾಡ್ತಿದ್ದಾನೆ ಅವರು ದಿನಕ್ಕೆ 10 ನಿಮಿಷ ಅಥವಾ 15 ನಿಮಿಷಗಳ ಕಾಲ ಪ್ರತಿದಿನ ಡಿಕ್ಷನರಿಗಳನ್ನು ಓದುವಂತಹ ಹವ್ಯಾಸವನ್ನು ಇಟ್ಕೊಂಡಿರಲೇಬೇಕು. ಪ್ಲಸ್ ನ್ಯೂಸ್ ಪೇಪರಲ್ಲಿ ಬರುವಂತಹ ಶಬ್ದಕೋಶಗಳನ್ನು ಅಥವಾ ಕೋಡ್ ವರ್ಡ್ಸ್ಗಳನ್ನು ಕ್ರಾಸ್ ವರ್ಡ್ಸ್ಗಳನ್ನು ತುಂಬಲೇಬೇಕು. ಅದು ತುಂಬೋದ್ರಿಂದ ನಿಮಗೆ ಕನ್ನಡ ಭಾಷಾ ಜ್ಞಾನ ಶಬ್ದಕೋಶಗಳು ಕೂಡ ಹೆಚ್ಚಾಗತ್ತೆ, ಅದರ ಜೊತೆಗೆ ಇಂಗ್ಲೀಷ್ನ ಜ್ಞಾನ ಕೂಡ ಹೆಚ್ಚಾಗತ್ತೆ. ಸೊ ಇದನ್ನು ನಿಯಮಿತವಾಗಿ ಪ್ರಯತ್ನ ಮಾಡಿದ್ದೇ ಅದರಲ್ಲಿ ಯಾವುದೇ ವ್ಯಕ್ತಿ ಸುಲಭವಾಗಿ ಕರ್ನಾಟಕ ಸರ್ಕಾರ ಅಥವಾ ಭಾರತದ ಸರ್ಕಾರ ನಡೆಯುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಶ್ಚಿತವಾಗಿ ಯಶಸ್ಸನ್ನು ಕಾಣ್ತಾರೆ ಅನ್ನೋದನ್ನು ಹೇಳ್ಬೋದು. ಸೊ ಆಲ್ ದ ವೆರಿ ಬೆಸ್ಟ್.